ನರಿಬುದ್ಧಿಗೆ ತಕ್ಕ ಉತ್ತರ ಹೇಳೋಕೆ ಮಿಲಿಟರಿಗಿಂತ ಜಲಸಮರವೇ ಸರಿ ಅಂತ ಭಾರತ ನಿರ್ಧರಿಸಿದ್ದ ಹಾಗೆ ಅತ್ತ ಪಾಕಿಸ್ತಾನ ತತ್ತರಿಸಿದೆ. ಭಾರತ ಪಾಕ್ ನಡುವೆ ಇರೋ ಸಿಂಧು ನೀರು ಒಪ್ಪಂದವನ್ನ ಮುರಿಯೋ ದಿಟ್ಟ ನಿರ್ಧಾರ ಕೈಗೊಳ್ಳೋದಕ್ಕೂ ಸಂದರ್ಭ ಬಂದ್ರೆ ಹಿಂಜರಿಯೋದಿಲ್ಲ ಅನ್ನೋ ಸಂದೇಶವನ್ನ ಭಾರತ ರವಾನಿಸಿರೋದೆ ಇದಕ್ಕೆ ಕಾರಣ. ದೇಶ ದೇಶಗಳ ನಡುವೆ ನದಿಗಳ ನೀರು ಎಂತಹ ಸಂಕೀರ್ಣ ಜಾಲವನ್ನ ಸೃಷ್ಟಿಸಿದೆ ಅನ್ನೋದೇ ಕುತೂಹಲಕರ. ಇದೇ ಇವತ್ತಿನ ಜನಶ್ರೀ ಫೋಕಸ್ ಜಲಸಮರ. ನಾನು ಪ್ರಜ್ವಲ ಹೊರನಾಡ್. ರಕ್ತದಾಹಿ ದೇಶಕ್ಕೆ ಹರಿವ ನೀರನ್ನೇ ತಡೆದರೆ ಏನಾದೀತು? ಪಾಕ್ ವಿರುದ್ಧ ಪರಿಣಾಮಕಾರಿಯಾದೀತೆ ಜಲಸಮರ. ಎಸ್, ಈಗ ಜಲಸಮರದ ವಿಚಾರವೇ ಬಹುದೊಡ್ಡ ಚರ್ಚೆಗೆ ಕಾರಣವಾಗಿದೆ ಕಣ್ರಿ. ರಕ್ತ ನೀರು ಏಕಕಾಲಕ್ಕೆ ಹರಿಯಲು ಸಾಧ್ಯವಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳ್ತಿದ್ದ ಹಾಗೆ ಅತ್ತ ಪಾಕಿಸ್ತಾನ ಕಕ್ಕಾಬಿಕ್ಕಿಯಾಗಿದೆ. 5 ದಶಕಗಳಿಗೂ ಹಳೆಯದಾದ ಸಿಂಧು ನದಿ ನೀರು ಹಂಚಿಕೆ ಒಪ್ಪಂದವನ್ನೇ ಮುರಿಯೋದಕ್ಕೆ ಹೆಂಜರಿಯಲಾರೆ ಅನ್ನೋ ಸಂದೇಶ ಭಾರತದ ಕಡೆಯಿಂದ ಹೋಗ್ತಿದ್ದ ಹಾಗೆ ಪಾಕ್ಗೆ ನಡುಕ ಶುರುವಾಗಿದೆ. ಆದ್ರೆ ಭಾರತ ಈ ಒಪ್ಪಂದ ಮುರಿವ ಮಾತಾಡಿದ್ರೆ ಅದು ಅಷ್ಟೊಂದು ಸುಲಭವಲ್ಲ ಅನ್ನೋದು ವಾಸ್ತವ. ಅಲ್ಲದೆ ಪಾಕ್ ಎಂಥದೇ ಕಿರಿಕಿರಿಯನ್ನ ಉಂಟು ಮಾಡ್ತಿದ್ರು ಯಾವತ್ತೂ ಭಾರತ ಇಂಥದ್ದೊಂದು ನಿರ್ಧಾರ ಕೈಗೊಳ್ಳೋದಕ್ಕೆ ಮುಂದಾಗಿಲ್ಲ. ಈಗಲೂ ಅದಕ್ಕೆ ಅಂತ ಮನಸ್ಸಿಲ್ಲ. ಆದ್ರೆ ಪಾಕ್ನ ಸಂಚಿನ ದುಷ್ಕೃತ್ಯಗಳಿಂದ ರೋಸಿ ಹೋಗಿರುವ ಭಾರತ ಸಂದರ್ಭ ಬಂದ್ರೆ ಇದಕ್ಕೂ ಸಿದ್ಧ ಅಂದಿರೋದೇ ಈ ಚರ್ಚೆಯನ್ನ ಹುಟ್ಟಾಕಿದೆ. ಪಾಕಿಸ್ತಾನದ ಜೀವನದಿಯಾಗಿರೋ ಸಿಂಧು ನದಿ ಭಾರತದ ಮೂಲಕವೇ ಪಾಕಿಸ್ತಾನಕ್ಕೆ ಹಾದು ಹೋಗಬೇಕು. ಹೀಗಿರುವಾಗ ಸಿಂಧು ನದಿಯನ್ನ ಕಾಶ್ಮೀರದಲ್ಲೇ ತಡೆದು ಬಿಟ್ರೆ ಹೇಗೆ ಅನ್ನೋದು ಮೋದಿಯವರ ಆಲೋಚನೆ. ಭಾರತದ ಮೂಲಕವಾಗಿ ಪಾಕ್ಗೆ ಹರಿಯೋ ನದಿಗಳ ಗರಿಷ್ಠ ಪ್ರಮಾಣದ ನೀರನ್ನ ಬಳಸಿಕೊಳ್ಳೋ ಮೂಲಕ ಪಾಕ್ ವಿರುದ್ಧ ಜಲ ಅಸ್ತ್ರವನ್ನೇ ಮಿಲಿಟರಿಗೆ ಪರ್ಯಾಯವಾಗಿ ಬಳಸೋ ಆಶಯ ಮೋದಿಯವರದ್ದು. ಇದರಲ್ಲಿ ಸಮಸ್ಯೆ ಇರೋದು ಯಾವುದೇ ನದಿಯೊಂದು ದೇಶ ದೇಶಗಳ ನಡುವೆ ಸಂಕೀರ್ಣವಾದ ಜಾಲವನ್ನ ಬೆಸ್ದಿರುತ್ತೆ ಅನ್ನೋದ್ರಿಂದ. ಈಗ ಸಿಂಧು ನದಿಯನ್ನೇ ತೆಗೆದುಕೊಂಡ್ರೆ ಭಾರತ ಮತ್ತು ಪಾಕದರ ಫಲಾನುಭವಿಗಳಾಗಿದ್ರು ಅದರ ಉಗಮ ಇರೋದು ಚೀನಾದ ವ್ಯಾಪ್ತಿಗೆ ಒಳಪಟ್ಟ ಪ್ರದೇಶದಲ್ಲಿ. ಅಣೆಕಟ್ಟು ಕಟ್ಟದಿರುವುದೇ ಪಾಕ್ ಜೊತೆಗಿನ ಸ್ನೇಹಕ್ಕಾಗಿ. ಈಗ ಡ್ಯಾಂ ಕಟ್ಟಿದರೆ ಚೀನಾದ ದ್ವೇಷಕ್ಕೂ ಆದೀತು ದಾರಿ. ಸಿಂಧು ನದಿಯ ಉಗಮ ಸ್ಥಾನ ಇರೋದು ಟಿಬೆಟ್ನ ಪ್ರಸ್ಥಭೂಮಿಯಲ್ಲಿರುವ ಮಾನಸ ಸರೋವರದ ಬಳಿ. ಅಂದ್ರೆ ಇದು ಚೀನಾದ ವ್ಯಾಪ್ತಿಗೊಳಪಡುವ ಪ್ರದೇಶ. ಅಲ್ಲಿಂದ ಕಾಶ್ಮೀರದ ಮೂಲಕ ಉತ್ತರ ಪಾಕಿಸ್ತಾನದ ಕಡೆಗೆ ಹರಿಯೋ ಸಿಂಧು ನದಿ ಇಡೀ ಪಾಕಿಸ್ತಾನಕ್ಕೆ ನೀರುಣಿಸೋ ಜೀವನದಿ. ಅಲ್ಲಿಂದ ಕರಾಚಿ ಮೂಲಕ ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಸಿಂಧು ಮತ್ತು ಸಟ್ಲೇಜ್ ನದಿಗಳು ಚೀನಾದಲ್ಲೇ ಹುಟ್ಟಿದ್ರು. ಸಿಂಧು ನದಿ ಕಣಿವೆಯ ಎಲ್ಲಾ ನದಿಗಳು ಭಾರತದ ಮೂಲಕವೇ ಪಾಕ್ಗೆ ಹರಿಯೋದು. ಸಿಂಧು ನದಿ ಒಪ್ಪಂದದಲ್ಲಿರೋದು ಈ ನದಿಗಳ ಮೇಲಿನ ಹಕ್ಕಿನ ವಿಚಾರವೇ. ಪಶ್ಚಿಮಕ್ಕೆ ನೇರವಾಗಿ ಹರಿಯೋ ನದಿಗಳಾದ ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ನದಿಗಳ ಮೇಲಿನ ಹಕ್ಕು ಭಾರತದ್ದು. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯೋ ಸಿಂಧು, ಚನಾಬ್ ಮತ್ತು ಜೇಲಂ ನದಿಗಳ ಮೇಲೆ ಪಾಕ್ಗೆ ಹಕ್ಕಿದೆ.
ಕಟ್ಟುವುದಕ್ಕೆ ಭಾರತಕ್ಕೆ ಮೊದಲೇ ಒಪ್ಪಂದದಲ್ಲಿ ಅವಕಾಶವಿದ್ದು ಈವರೆಗೂ ಅಂತ ಕ್ರಮಕ್ಕೆ ಮುಂದಾಗದೇ ಇರುವುದಕ್ಕೆ ಕಾರಣ ಸ್ನೇಹಪರತೆ ಕಣ್ರಿ. ಪಾಕ್ನೊಂದಿಗಿನ ಸ್ನೇಹಕ್ಕೆ ಅಣೆಕಟ್ಟುಗಳ ಮೂಲಕ ವೈಷಮ್ಯ ಸೇರಿಕೊಳ್ಳೋದು ಬೇಡ ಅನ್ನೋ ಸೌಹಾರ್ದ ನೀತಿಯಿಂದಾಗಿಯೇ ಭಾರತ ಈವರೆಗೂ ಸುಮ್ಮನಿದ್ದದ್ದು. ಹಾಗಿರುವಾಗ ಈಗ ಪಾಕ್ಗೆ ಪಾಠ ಕಲಿಸೋಕೆ ಅಂತಾನೆ ಅತ್ತ ಹರಿಯೋ ನದಿ ನೀರಿನ ಪಾಲನ್ನ ಬೇರೆ ಬೇರೆ ಮಾರ್ಗಗಳಿಂದ ಕಬಳಿಸುವುದಕ್ಕೆ ಮುಂದಾದ್ರೆ ಚೀನಾ ಸುಮ್ಮನೆ ಉಳಿದೀತ ಅನ್ನೋದೇ ಪ್ರಶ್ನೆ. ಪಾಕ್ಗೆ ಆಪ್ತ ದೇಶವಾಗಿರೋ ಚೀನಾ ತನ್ನ ಮಿತ್ರ ರಾಷ್ಟ್ರಕ್ಕೆ ತೊಂದರೆಯಾದ ನೆಪದಲ್ಲಿ ಮಧ್ಯ ಪ್ರವೇಶಿಸಿ ಭಾರತದ ವಿರುದ್ಧವೇ ಜಲಸಮರಕ್ಕೆ ಮುಂದಾಗೋ ಅಪಾಯವೂ ಇಲ್ಲದೇ ಇಲ್ಲ. ನದಿ ತಿರುವಿಗೆ ಚೀನಾ ಮುಂದಾದ್ರೆ ಕಾದಿದೆ ಅಪಾಯ. ಆಗ ಭಾರತದ ಕೈತಪ್ಪುತ್ತೆ ಈಗಿನ ಅರ್ಧದಷ್ಟು ನೀರು. ಜಲಸಮರದ ಆತಂಕಗಳಿರೋದೇ ಇಲ್ಲಿ ಕಣ್ರಿ. ಪಾಕ್ ವಿರುದ್ಧ ಭಾರತ ಜಲಸಮರಕ್ಕೆ ಮುಂದಾದ್ರೆ ಸಿಂಧೂ ನದಿಗೆ ಕಾಶ್ಮೀರದಲ್ಲೇ ತಡೆಯೊಡ್ಡುತ್ತದೋ ಇಲ್ಲವೋ ಬೇರೆ ಮಾತು. ಆದರೆ ಚೀನಾವೇನಾದರೂ ತನ್ನ ಮಿತ್ರ ರಾಷ್ಟ್ರದ ನೆರವಿಗೆ ಮುಂದಾಗೋ ಭರದಲ್ಲಿ ಪ್ರತೀಕಾರದ ಕ್ರಮಕ್ಕಿಳಿದ್ರೆ ಅದು ತನ್ನೊಡಲಲ್ಲೇ ಹುಟ್ಟುವ ಸಿಂಧೂ ನದಿಗೆ ತಡೆಯೊಡ್ಡುವುದಂತೂ ಖಚಿತ. ಯಾಕಂದ್ರೆ ಅದು ಸಮಯ ಸಾಧಕ ರಾಷ್ಟ್ರ ಕಣ್ರಿ. ಈ ತನಕ ಅದು ತನ್ನೊಡಲಲ್ಲೇ ಹುಟ್ಟುವ ಸಿಂಧೂ ನದಿಯ ನೀರಿಗಾಗಿ ಯಾವತ್ತೂ ಕೇಳಿದ್ದಿಲ್ಲ. ನೀರು ಹಂಚಿಕೆ ವಿಚಾರದಲ್ಲಿ ಯಾವ ಒಪ್ಪಂದವನ್ನು ಮಾಡಿಕೊಂಡಿಲ್ಲ. ಆದರೆ ಭಾರತಕ್ಕೆ ಸಡ್ಡು ಹೊಡಿಬೇಕು ಅಂತಾನೆ. ಅದು ಬ್ರಹ್ಮಪುತ್ರ ನದಿಗೆ ಅಣೆಕಟ್ಟು ಕಟ್ಟುವಂತ ವಿಚಾರಕ್ಕೇನಾದರೂ ಮುಂದಾದ್ರೆ ಅದು ಭಾರತದ ಪಾಲಿಗೆ ಆಪತ್ಕಾರಿ. ಒಂದು ವೇಳೆ ಚೀನಾ ಏನಾದರೂ ನದಿ ತಿರುವು ಯೋಜನೆ ಕೈಗೊಂಡ್ರೆ ಭಾರತಕ್ಕೆ ಈಗ ಸಿಕ್ಕಿರೋ ನೀರಿನಲ್ಲಿ ಹೆಚ್ಚು ಕಡಿಮೆ ಅರ್ಧದಷ್ಟು ನೀರೇ ಕೈತಪ್ಪುತ್ತೆ. ಸಿಂಧೂ ನದಿಯ ಮುಖ್ಯ ಉಪನದಿಯಾಗಿರೋ ಸಟ್ಲೆಟ್ ಮೇಲಂತೂ ಭಾರತ ತುಂಬಾ ಅವಲಂಬಿತವಾಗಿದೆ. ಭಾಕ್ರಾ ನಂಗಲ್ನಂತ ಪ್ರಮುಖ ಯೋಜನೆಗಳು ಅಲ್ಲದೆ ಹಲವಾರು ಜಲವಿದ್ಯುತ್ ಯೋಜನೆಗಳು ಸಿಂಧು ಕಣಿವೆಯ ನೀರನ್ನೇ ನಂಬಿಕೊಂಡಿರುವಂತಹದ್ದು. ಇದೆಲ್ಲದರ ಮೇಲೂ ಈಗ ವ್ಯತಿರಿಕ್ತ ಪರಿಣಾಮ ಖಂಡಿತ. ಭಾರತ ಮತ್ತು ಪಾಕ್ ನಡುವೆ ಸಿಂಧು ನದಿ ನೀರಿನ ಬಳಕೆ ಹೇಗಾಗ್ತಿದೆ? ಒಂದು ವೇಳೆ ಪಾಕ್ ವಿರುದ್ಧ ಜಲ ಅಸ್ತ್ರವಾಗಿ ಭಾರತ ಸಿಂಧು ನದಿಯ ನೀರನ್ನ ಪಾಕ್ಗೆ ಬಿಡದೆ ಹೋದ್ರೆ ಪಾಕ್ ಯಾವ ಸ್ಥಿತಿ ಮುಟ್ಟುತ್ತೆ ಅದನ್ನೆಲ್ಲ ನೋಡೋಣ ಈ ಬ್ರೇಕ್ ಆದ್ಮೇಲೆ.